ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಪಟ್ಟಿ ಘೋಷಣೆಗೂ ಮೊದಲೇ ಟಿಕೆಟ್ ಆಕಾಂಕ್ಷಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾಯಿಬಾಬಾ ಭಕ್ತರಾಗಿದ್ದಾರೆ ಬಸವರಾಜು, ಹಾಗಾಗಿ ಗುರುವಾರವೇ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಾಯಿಬಾಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಡಿಸಿ ಕಚೇರಿಗೆ ಆಗಮಿಸಿ ಸಾಂಕೇತಿಕವಾಗಿ ನಾಮಪತ್ರವನ್ನ ಸಂಭಾವ್ಯ ಅಭ್ಯರ್ಥಿ ಬಸವರಾಜು ಸಲ್ಲಿಸಿದ್ದಾರೆ. ಇಲ್ಲಿ ನಾವು ನೋಡಬಹುದು, ಯಾಕಂತಂದ್ರೆ ಪಕ್ಷದಿಂದ ಇನ್ನೂ ಅಧಿಕೃತವಾಗಿ ಪಟ್ಟಿಯನ್ನ ಪ್ರಕಟ ಮಾಡಿಲ್ಲ, ಬಿ ಫಾರ್ಮ್ ಸಿಕ್ಕಿಲ್ಲ, ಬಟ್ ಏನೂ ಇಲ್ಲದೆ ಬಸವರಾಜು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಮತ್ತೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಇಲ್ಲಿ ನಾವು ಗಮನಿಸಬಹುದು ಪಟ್ಟಿ ಘೋಷಣೆಗೂ ಮೊದಲೇ ಬಸವರಾಜು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು, ಅಂದ್ರೆ ಏನ್ ಸಂದೇಶವನ್ನ ಈ ಮೂಲಕ ಅವರು ಹೈಕಮಾಂಡ್ಗೆ ರವಾನೆ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ, ಏನ್ ಕಾರಣ ಇಷ್ಟು ಬೇಗ ನಾಮಪತ್ರವನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಅಂತ? ಜಿ ಎಸ್ ಬಸವರಾಜ್ ಅವರು ಕಳೆದ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು, ಆದ್ರೆ ಪರವಾಗೊಂಡಿದ್ರು. ಈ ಸರಿ ಏನೋ ಇವತ್ತು ಗುರುವಾರ ಅವರು ಸಾಯಿಬಾಬಾರ ಆರಾಧಕ ಆಗಿರೋದ್ರಿಂದ ಇವತ್ತು ನೇರವಾಗಿ ಸಾಯಿಬಾಬಾ ಪೂಜೆ ಸಲ್ಲಿಸಿ ನೇರವಾಗಿ ಅವರ ನಾಮಪತ್ರವನ್ನ ಜಿಲ್ಲಾಧಿಕಾರಿಗೆ ಇವತ್ತು ಸಾಂಕೇತಿಕವಾಗಿ ಸಲ್ಲಿಸಿದ್ದಾರೆ. ಕಳೆದ ರಾತ್ರಿ ಏನೋ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಒಂದಂತದ ಮಾತುಕತೆ ನಡೆಸಿದ್ರು. ಆ ಮಾತುಕತೆಯಲ್ಲಿ ನನಗೆ ಟಿಕೆಟ್ ಅಂದ್ರೆ ಬಸವರಾಜ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತನ್ನು ಅವರು ಅಲ್ಲಿ ಹೇಳಿದ್ರು. ಹಾಗಾಗಿ ಅವರು ಅದೇ ಧೈರ್ಯದ ಮೇಲೆ ಇವತ್ತು ಟಿಕೆಟ್ ಅನ್ನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಆ ಪಕ್ಷದ ಹೈಕಮಾಂಡ್ ನಿಟ್ಟಿನಲ್ಲಿ ಇನ್ನು ಟಿಕೆಟ್ ಯಾರಿಗೆ ಕೊಡಬೇಕು, ಇಲ್ಲಿ ದೇವೇಗೌಡ ಸ್ಪರ್ಧೆ ಮಾಡೋದಕ್ಕೆ ಬಂದು ಶೋಭಾ ಕರಂದ್ಲಾಜೆ ಅಥವಾ ಇನ್ಯಾವ ಅಭ್ಯರ್ಥಿಗಳನ್ನ ಪ್ರಬಲ ಅಭ್ಯರ್ಥಿಗಳನ್ನ ಹಾಕ್ಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರದಲ್ಲಿದೆ. ಆದ್ರೆ ಇವತ್ತು ದಿಢೀರಂತ ನಾಮಪತ್ರ ಸಲ್ಲಿಸಿದ್ದಾರೆ. ಹಾಗಾಗಿ ಆ ಮಾಧ್ಯಮಕ್ಕೆ ಮಾತಾಡಿದಂತ ಬಸವರಾಜ್ ಅವರು ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ ಮತ್ತು 26ನೇ ತಾರೀಕು ಅಧಿಕೃತವಾಗಿ ನಾನು ನಾಮಪತ್ರ ಸಲ್ಲಿಸ್ತೇನೆ ಅಂತ ಘೋಷಣೆ ಹೇಳಿದ್ದಾರೆ. ಹಾಗಾಗಿ ಇನ್ನು ಟಿಕೆಟ್ ಘೋಷಣೆ ಆಗುವ ಮುಂಚೆನೆ ಇದೊಂದು ನಾಮಪತ್ರ ಸಲ್ಲಿಸಿಗೆ ಹಾಕಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಟಿಕೆಟ್ ಆಕಾಂಕ್ಷೆಗಳಿದ್ರು. ಹಾಗಾಗಿ ಈ ನಾಮಪತ್ರ ಸಲ್ಲಿಸಿರೋದು ಬಿಜೆಪಿಗೆ ಹೈಕಮಾಂಡ್ಗೆ ಇದು ಬಹುಶಃ ತಲುಪಿದೆ ಅಂತ ಕಾಣುತ್ತೆ. ಹಾಗಾಗಿ ಅವ್ರು ಯಾವ ತೀರ್ಮಾನ ತಗೋತಾರೆ ಕಾದು ನೋಡ್ಬೇಕು. ಇವತ್ತು ಸಂಜೆ ವೇಳೆಗೆ ಏನು ಪಕ್ಷದ ವತಿಯಿಂದ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಬಸವರಾಜ್ಗೆ ಬಹುತೇಕ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅಂಕಿತಾ. ಓಕೆ, ಧನ್ಯವಾದ ಯೋಗೇಶ್ ಮಾಹಿತಿಗಾಗಿ.